ಸೆವೆನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ಇವತ್ತು ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ನಿಮಗೆ ಕೊರೋನಾ ಸೋಂಕು ಕರ್ನಾಟಕದ ಜಾಸ್ತಿ ಆಗ್ತಿದೆ, ಅದಕ್ಕೂ ಹೆಚ್ಚು ಬಂದರೆ ಶಾಲಾ ಕಾಲೇಜು ಕೂಡ ಜಾಸ್ತಿ ಆಗ್ತಿದೆ, ಶಾಲೆಗಳು ಕೂಡ ಸಾಕಷ್ಟು ಮಕ್ಕಳಿಗೆ ಕೂಡ ಸೋಂಕು ಬರುತ್ತಿದೆ. ಇದರ ಬಗ್ಗೆ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ ಅವರು ಮತ್ತು ಆರೋಗ್ಯ ಸಚಿವರಾದ ಡಾಕ್ಟರ್ ಸುಧಾಕರ್ ಸರ್ ಅವರು ಕೂಡ ಮಾತನಾಡಿದ್ದಾರೆ. ಶಾಲೆ ಪರೀಕ್ಷೆ ನಿಲ್ಲಿಸುವ ಅಗತ್ಯ ಬಂದರೆ ಸರ್ಕಾರದಿಂದ ಶಾಲೆ ಕಾಲೇಜನ್ನು ಕೂಡ ಬಂದ್ ಮಾಡ್ತೀವಿ, ಶಾಲೆ ಪರೀಕ್ಷೆ ನಿಲ್ಲಿಸೋಕ್ಕೂ ಕೂಡ ನಿರ್ಧಾರ ಕೂಡ ಕೈಗೊಡ್ತೀವಿ. ಎಲ್ಲದಕ್ಕೂ ಸರ್ಕಾರ ಬದ್ಧವಾಗಿದೆ. ಕೋವಿಡ್ ಸೋಂಕು ಚಿಕ್ಕ ಮಕ್ಕಳಿಗೆ ಅಪಾಯ ನೀಡುತ್ತದೆ, ಸಾಕಷ್ಟು ಮಕ್ಕಳಲ್ಲಿ ಸೋಂಕು ಹೆಚ್ಚಾಗ್ತಿದೆ ಅಂತ ತಿಳಿಸಿದ್ದಾರೆ. ಇದರಿಂದ ನೀವು ನೋಡ್ಕೊಳ್ಳೋದು ಏನಂದರೆ ಪಿ ಯು ಸಿ ಎಕ್ಸಾಮ್ ರದ್ದು ಮಾಡ್ತಾರೆ ಏನೋ ಅಂತ ನಮಗೆ ಡೌಟ್ ಅಂತೂ ಮನಸ್ಸಲ್ಲಿದೆ. ಸದ್ಯಕ್ಕೆ ಶಿಕ್ಷಣ ಸಚಿವರು ಯಾವುದಕ್ಕೂ ಅದ್ರ ಬಗ್ಗೆ ಯಾವುದೂ ಮಾಹಿತಿ ಕೊಟ್ಟಿಲ್ಲ. ಬಟ್ ಆದರೆ ಕೊರೋನಾ ಸೋಂಕು ಹೆಚ್ಚು ಆದರೆ ನಾವು ಪರೀಕ್ಷೆ ರದ್ದು ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಒಂದು ಹಿಂಟ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಪಿ ಯು ಸಿ ವಿದ್ಯಾರ್ಥಿಗಳು ಕೇಳ್ಬೋದು. ಇದರಲ್ಲಿ ಅಫಿಷಿಯಲಾಗಿ ಇನ್ಫಾರ್ಮೇಷನ್ ಆಗೋವರೆಗೂ ನೀವು ಯಾವುದಕ್ಕೂ ನಂಬಂಗಿಲ್ಲ. ನೀವು ನಿಮ್ಮ ಸ್ಟಡಿಯನ್ನು ನೀವು ಮಾಡ್ಕೊಂಡು ಹೋಗಿ ಇನ್ ಕೇಸ್ ಆಗಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿದ್ರೆ ಪರೀಕ್ಷೆ ಮುಂದಿಡೋದ ಬಗ್ಗೆ ನಾನು ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ನಂತರ ಏನಾದರೂ ತಿಳಿಸ್ಕೊಡ್ತೀನಿ. ಶಾಲಾ ಪರೀಕ್ಷೆ ನಿಲ್ಲಿಸಲು ಅಗತ್ಯ ಬಂದರೆ ಸರ್ಕಾರ ಸಿದ್ಧ ಅಂತ ಹೇಳಿದರೆ ನಾನು ಕೂಡ ಹೇಳಿದ್ದೀನಿ ಮುಂಚೆ. ವಸತಿ ಶಾಲೆಗಳಲ್ಲಿ ಮಾತ್ರ ಸೋಂಕು ಕಾಣಿಸಿಕೊಡ್ತಿದೆ, ನೀವು ಗೊತ್ತಿರೋ ಹಾಗೆ ವಸತಿ ಶಾಲೆಗಳಲ್ಲಿ ಸೋಂಕು ಜಾಸ್ತಿ ಆಗ್ತಿದೆ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಸರ್ ಅವರು ತಿಳಿಸಿದ್ದಾರೆ. ನಂತರ ಅಂದ್ಬಿಟ್ಟು ಬೆಂಗಳೂರಲ್ಲಿ ಶಿಕ್ಷಣ ಸಚಿವ ನಾಗೇಶ್ ಸರ್ ಅವರು ತಿಳಿಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಥರ ಮಕ್ಕಳ ಮೇಲೆ ಕೋವಿಡ್ ಸೋಂಕು ಪರಿಣಾಮ ಬೀಳಲ್ಲ, ಅಂದರೆ ಕೋವಿಡ್ ಸೋಂಕು ಬರ್ತಾ ಇದೆಯಲ್ಲ ಅದು ಮಕ್ಕಳ ಮೇಲೆ ಜಾಸ್ತಿ ಪರಿಣಾಮ ಬೀಳಲ್ಲ ಅಂತೇಳಿ ಶಿಕ್ಷಣ ಸಚಿವರು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ. ಇದರಿಂದ ನಿಮಗೆ ಗೊತ್ತಾಗೋದು ಏನಂದರೆ ಸಚಿವರು ಸ್ವಲ್ಪ ಹಿಂಟ್ ಕೊಟ್ಟಿದ್ದಾರೆ, ಇನ್ ಕೇಸ್ ಕೋವಿಡ್ ಜಾಸ್ತಿ ಇದ್ದರೆ ಪರೀಕ್ಷೆ ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಯಾವುದೇ ಕನ್ಫರ್ಮೇಷನ್ ಬಂದಿಲ್ಲ ರದ್ದು ಮಾಡೋದ್ ಬಗ್ಗೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ತಮ್ಮ ತಮ್ಮ ಸ್ಟಡಿಯನ್ನು ಕಂಟಿನ್ಯೂ ಮಾಡಿಕೊಡಿ, ಇನ್ ಕೇಸ್ ಇನ್ನು ಅಪ್ಡೇಟ್ ಬಂದರೆ ನಾನು ಖಂಡಿತ ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳ ಹೆಸರು ಮುಂದಿನ ವೀಡಿಯೋದಲ್ಲಿ.